ಹಾಯ್ ಗೈಸ್, ವೆಲ್ಕಮ್ ಟು ಐಕ ಟಿವಿ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಾಲಿವುಡ್ ಅಂದರೆ ತೆಲುಗು ಸಿನಿಮಾ ಇಂಡಸ್ಟ್ರಿಯ ಟಾಪ್ 10 ಹೀರೋಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ತೆಲುಗು ಇಂಡಸ್ಟ್ರಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಅದೇನೆಂದರೆ, ನಮ್ಮ ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಹೈಯೆಸ್ಟ್ ಕ್ಲೋಸಿಂಗ್ ಮೂವಿ ಅಂದರೆ ಅತಿ ಹೆಚ್ಚು ಹಣ ಗಳಿಸಿರೋ ಮೂವಿ ತೆಲುಗು ಇಂಡಸ್ಟ್ರಿ ಇದೆ. ಅದು ಯಾವುದು ಅಂದರೆ ಬಾಹುಬಲಿ 2 ದಿ ಕನ್ಕ್ಲೂಷನ್. ಈ ಮೂವಿ ಬಂದುಬಿಟ್ಟು ಬರೋಬ್ಬರಿ 1810 ಕೋಟಿನ ಕಲೆಕ್ಷನ್ ಮಾಡಿ ನಮ್ಮ ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಹೈಯೆಸ್ಟ್ ಗ್ರೋಸಿಂಗ್ ಮೂವಿ ಆ್ಯಂಡ್ ಇಂಡಿಯನ್ ಸಿನಿಮಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಗ್ರೋಸಿಂಗ್ ಮೂವಿ ಆಗಿದೆ. ಸೊ ಗಾಯ್ಸ್, ಈ ಫ್ಯಾಕ್ಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮತ್ತೆ ಬನ್ನಿ, ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಶುರು ಮಾಡಿಬಿಡೋಣ. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟು, ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ. ಸೊ ಗಾಯ್ಸ್, ಮತ್ತೆ ಬನ್ನಿ, ವಿಡಿಯೋನ ಶುರು ಮಾಡಿಬಿಡೋಣ. ನಮ್ಮ 10ನೇ ಸ್ಥಾನದಲ್ಲಿ ರವಿತೇಜ್ ಅವರು ಇದ್ದಾರೆ. ಇವರು 1993 ತಮ್ಮ ಒಂದು ಸಿನಿ ಜರ್ನಿನ ಶುರು ಮಾಡಿದರು. ಇವರ ಫಿಲಮ್ಸ್ಗಳು ಬೆಂಗಾಲಿ ಟೈಗರ್, ಕಿಕ್, ರಾಜಾದಿ ಗ್ರೇಟ್, ವಿಕ್ರಮಾರ್ಕುಡು, ಕ್ರ್ಯಾಕ್ ಆ್ಯಂಡ್ ಎಕ್ಸೆಟ್ರಾ. 9ನೇ ಸ್ಥಾನದಲ್ಲಿ ವಿಜಯ್ ದೇವರಕೊಂಡ ಅವರಿದ್ದಾರೆ. ಇವರು 2012 ತಮ್ಮ ಒಂದು ಸಿನಿ ಜರ್ನಿನ ಶುರು ಮಾಡಿದರು. ಇವರ ಫಿಲಮ್ಸ್ಗಳು ಗೀತಾ ಗೋವಿಂದಂ, ಅರ್ಜುನ್ ರೆಡ್ಡಿ, ಡಿಯರ್ ಕಾಮ್ರೇಡ್, ಟ್ಯಾಕ್ಸಿವಾಲಾ, ಮಹಾನಟಿ ಆ್ಯಂಡ್ ಎಕ್ಸೆಟ್ರಾ. 8ನೇ ಸ್ಥಾನದಲ್ಲಿ ನಾನಿ ಅವರಿದ್ದಾರೆ. ಇವರು 2008 ತಮ್ಮ ಒಂದು ಸಿನಿ ಜರ್ನಿನ ಶುರು ಮಾಡಿದರು. ಇವರ ಫಿಲಮ್ಸ್ಗಳು ವಿ, ಜರ್ಸಿ, ಜೆಂಟಲ್ಮ್ಯಾನ್, ಗ್ಯಾಂಗ್ ಲೀಡರ್, ಈಗ, ಮಿಡ್ಲ್ ಕ್ಲಾಸ್ ಅಬ್ಬಾಯಿ, ಕೃಷ್ಣಗಡಿ, ವೀರ ಪ್ರೇಮ ಗದ ಆ್ಯಂಡ್ ಎಕ್ಸೆಟ್ರಾ. 7ನೇ ಸ್ಥಾನದಲ್ಲಿ ಚಿರಂಜೀವಿ ಅವರಿದ್ದಾರೆ. ಇವರು 1978 ತಮ್ಮ ಒಂದು ಸಿನಿ ಜರ್ನಿನ ಶುರು ಮಾಡಿದರು. ಇವರ ಫಿಲಮ್ಸ್ಗಳು ಸೈರೆ ನರಸಿಂಹರೆಡ್ಡಿ, ಇಂದ್ರ, ಕೈದಿ ನಂಬರ್ 150, ಕೈದಿ, ಅಂಜಿ ಆ್ಯಂಡ್ ಎಕ್ಸೆಟ್ರಾ. 6ನೇ ಸ್ಥಾನದಲ್ಲಿ ಪವನ್ ಕಲ್ಯಾಣ್ ಅವರಿದ್ದಾರೆ. ಇವರು 1996 ತಮ್ಮ ಒಂದು ಸಿನಿ ಜರ್ನಿನ ಶುರು ಮಾಡಿದರು. ಇವರ ಫಿಲಮ್ಸ್ಗಳು ಅತ್ತರಿಂಟಿಕ್ಕೆ ದಾರಿದೆ, ಗಬ್ಬರ್ ಸಿಂಗ್, ಕಟ್ಟಮರಾಯಿಡು, ಜಲ್ಸಾ ಆ್ಯಂಡ್ ಎಕ್ಸೆಟ್ರಾ. 5ನೇ ಸ್ಥಾನದಲ್ಲಿ ರಾಮ್ಚರಣ್ ಅವರಿದ್ದಾರೆ. ಇವರು 2007 ತಮ್ಮ ಒಂದು ಸಿನಿ ಜರ್ನಿನ ಶುರು ಮಾಡಿದರು. ಇವರ ಫಿಲಮ್ಸ್ಗಳು ಯವಡು, ರಂಗಸ್ಥಳಂ, ಮಗಧೀರ, ಧ್ರುವ, ಆರೆಂಜ್ ಆ್ಯಂಡ್ ಎಕ್ಸೆಟ್ರಾ. 4ನೇ ಸ್ಥಾನದಲ್ಲಿ ಜೂನಿಯರ್ NTR ಅವರಿದ್ದಾರೆ. ಇವರು 2001 ತಮ್ಮ ಒಂದು ಸಿನಿ ಜರ್ನಿನ ಶುರು ಮಾಡಿದರು. ಇವರ ಫಿಲಮ್ಸ್ಗಳು ಅರವಿಂದ ಸಮೇತ, ವೀರರಾಘವ, ಜನತಾ ಗ್ಯಾರೇಜ್, ನಾನಕು ಪ್ರೇಮತ್ತು, ಜೈಲವಕುಶ, ಟೆಂಪರ್, ಬೃಂದಾವನಂ ಆ್ಯಂಡ್ ಎಕ್ಸೆಟ್ರಾ. 3ನೇ ಸ್ಥಾನದಲ್ಲಿ ಅಲ್ಲು ಅರ್ಜುನ್ ಅವರಿದ್ದಾರೆ. ಇವರು 2001 ತಮ್ಮ ಒಂದು ಸಿನಿ ಜರ್ನಿನ ಶುರು ಮಾಡಿದರು. ಇವರ ಫಿಲಮ್ಸ್ಗಳು ಅಲ ವೈಕುಂಠಪುರಂಲು, ಡಿ ಜೆ, ಸರಾಯ್ ನೋಡು, ನಾ ಪೇರು ಸೂರ್ಯ, ನಾ ಏಳು ಇಂಡಿಯಾ, ಸನ್ ಆಫ್ ಸತ್ಯಮೂರ್ತಿ ಆ್ಯಂಡ್ ಎಕ್ಸೆಟ್ರಾ. 2ನೇ ಸ್ಥಾನದಲ್ಲಿ ಮಹೇಶ್ ಬಾಬು ಅವರಿದ್ದಾರೆ. ಇವರು 1999 ತಮ್ಮ ಒಂದು ಸಿನಿ ಜರ್ನಿನ ಶುರು ಮಾಡಿದರು. ಇವರ ಫಿಲಮ್ಸ್ಗಳು ಸರಳರು, ನೀಕೆವರು, ಮಹರ್ಷಿ, ಶ್ರೀಮಂತುಡು, ಭಾರತಾನೆ ನೇನು, ಸ್ಪೈಡರ್, ಪಕುರಿ, ಬಿಸ್ನೆಸ್ ಮ್ಯಾನ್, ನೇನುಕೊಡಿನ್, ಬ್ರಹ್ಮೋತ್ಸವಂ, ಕಲೀಜ ಆ್ಯಂಡ್ ಎಕ್ಸೆಟ್ರಾ. ನಮ್ಮ 1ನೇ ಸ್ಥಾನದಲ್ಲಿ ಪ್ರಭಾಸ್ ಅವರಿದ್ದಾರೆ. ಇವರು 2002 ತಮ್ಮ ಒಂದು ಸಿನಿ ಜರ್ನಿನ ಶುರು ಮಾಡಿದರು. ಇವರ ಫಿಲಮ್ಸ್ಗಳು ಬಾಹುಬಲಿ ದಿ ಬಿಗಿನಿಂಗ್, ಬಾಹುಬಲಿ 2 ದಿ ಕನ್ಕ್ಲೂಷನ್, ಸಾಹೋ, ಮಿರ್ಚಿ, ರೆಬಲ್, ಛತ್ರಪತಿ, ಡಾರ್ಲಿಂಗ್, ಮಿಸ್ಟರ್ ಪರ್ಫೆಕ್ಟ್ ಆ್ಯಂಡ್ ಎಕ್ಸೆಟ್ರಾ. ಸೊ ಗೈಸ್, ಈ ಒಂದು ಲಿಸ್ಟ್ ನಾನು ಸಾಕಷ್ಟು ಸೋಷಿಯಲ್ ನೆಟ್ವರ್ಕ್, ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ಅವರ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದನ್ನೆಲ್ಲ ಅನಲೈಸ್ ಮಾಡಿ ಒಂದು ಟಾಪ್ 10 ಲಿಸ್ಟ್ ನಾನು ಮಾಡಿದ್ದೀನಿ. ಸೊ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ತೆಲುಗಿನ ಟಾಪ್ 10 ಹೀರೋಸ್ ಯಾರಂತ ಅದನ್ನು ಸಹ ಕಮೆಂಟ್ ಮಾಡಿ. ಹಾಗೆ ವಿಡಿಯೋದಿಂದ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಯಾಕಂದರೆ ನಾವು ಇದೇ ಥರ ಸೌತ್ ಇಂಡಿಯನ್ ಮೂವೀಸ್ಗಳ ಬಗ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಗೈಸ್.